ಕಮ್ಮ ಎಚ್ಚರ ಆಯ್ತಾ ನಿಮಗೆ ದೇವರು ತಟೋನು ನಿಮ್ಮನ್ನ ಬೇಗ ಗುಣ ಮಾಡಿಬಿಟ್ಟ ಶಾಂತತೆ 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 ಅರಿ ಶಾಂತತೆ ಏನಾದರೂ ಮತ್ತೆ ಕೋಮಾಗೆ ಹೋಗ್ಬಿಟ್ರಾ ಹಾಗೆ ಅನಿಸ್ತಾ ಇದೆ ವೈದ್ಯರು ಹೇಳ್ತಾ ಇದ್ರು ಕೆಲವರಿಗೆ ಒಂದೇ ಸಲಕ್ಕೆ ಎಚ್ಚರ ಆಗಲ್ಲ ಹಂತ ಹಂತವಾಗಿ ಚಿತರಿಸ್ಕೊತಾರೆ ಅಂತ ಎಚ್ಚರ ಆಗುತ್ತೋ ಆಗ್ಲಿ ಆದ್ರೆ ಶಾಂತತೆ ಮೊದಲಿನ ತರ ಈ ಮನೆಯಲ್ಲಿ ಕಳಕಳೆಯಿಂದ ಓಡಾಡ್ಕೊಂಡಿದ್ರೆ ನನಗೆ ಅಷ್ಟೇ ಸಾಕು ನಾನು ಪ್ರತಿದಿನ ಭಗವಂತನಲ್ಲಿ ಇದನ್ನೇ ಬೇಡ್ಕೊಳ್ತಾ ಇದೀನಿ ಬನ್ನಿ ಎಲ್ಲರೂ ಆಚೆ ಹೋಗೋಣ ಚಿಕ್ಕಮ್ಮ ವಿಶ್ರಾಂತಿ ತಗೊಳ್ಳಿ ಚಿಕ್ಕಮ್ಮ ಈಗ ಹುಷಾರಾಗಿ ಚಿಕ್ಕಮ್ಮ ಅಜ್ಜಿ ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋದಿಕ್ಕೆ ಬಂದಿದ್ದೆ ಅಷ್ಟೇ प्रयत्न चिकम्मा नोड़े मन कर्सको मुत्किन मलगसबिटे नोड़े आ शर्ली पक्कदल्ले मलगिदळे अंत गोत्तिद्रो मुत्किन सायसक होरटिद्या ऐन हेळ्ळि निन्न बुद्धिगे ನೀನ್ ಮಾಡ್ತಿರೋ ಒಂದೊಂದು ಕೆಲಸನೂ ಹೇಗಿದೆ ಅಂದ್ರೆ ಕೆರಳಿರೋ ಸಿಂಹದ ಮುಂದೆ ಕೈ ಚಾಚಿ ಕಚ್ತಿಯಾ ಕತ್ತಿಯಾ ಅಂತ ಕೇಳೋ ಹಾಗೆ ಇನ್ನೇನ್ ಮಾಡ್ಲಿ ಚಿಕ್ಕಮ್ಮ ಆ ಮುದ್ಕಿ ಎಲ್ಲ ಎದ್ಬಿಡ್ತಾಳೋ ಎಲ್ಲ ನಮ್ಮ ವಿಷಯ ಹೇಳ್ಬಿಡ್ತಾಳೋ ಅಂತ ಒಂದೇ ಸಮನೆ ಭಯ ಆಗ್ತಿದೆ ನನಗೆ ಇವತ್ತು ನೀವೇ ನೋಡಿದ್ರಲ್ವಾ ಆ ಮುದ್ಕಿಗೆ ಪ್ರಜ್ಞೆ ಬಂದು ನಮ್ಮ ಅದೃಷ್ಟಕ್ಕೆ ವಾಪಸ್ ಹೊರಟೋಯ್ತು
ಇದೆ ನಾವು ಮನೆಯಲ್ಲಿ ಇಲ್ದಿರಬೇಕಾದಾಗ ಆ ಮುದುಕಿ ಗೆಚ್ಚರ ಆಗೋದ್ರೆ ಏನು ಕತೆ ಆ ಆತಂಕ ನನಗಿಲ್ಲ ಅಂದ್ಕೊಂಡಿದ್ಯಾ ಅಕಸ್ಮಾತ್ ನೀನು ಏನಾದರೂ ಸಿಕ್ಕಾಕೊಂಡ್ರೆ ನಿನ್ನ ಜೊತೆ ನಾನು ಸಿಕ್ಕಾಕೊಂಡ ಹಾಗೆ ಆಮೇಲೆ ನಾನು ನೀನು ರ್ಯಾಂಡಿ 100 ಕೋಟಿ ಆಸ್ತಿನ ಮರ್ತು ಜೈಲ್ ಕಂಬಿ ಎಣಿಸಬೇಕಾಗುತ್ತೆ ಎಲ್ಲದಕ್ಕೂ ಭಯ ಪಡಬೇಡ ಭೂಮಿಕಾ ನಮ್ಮ ಮುಖದಲ್ಲಿ ಕಾಣೋ ಭಯನೇ ಎಷ್ಟೋ ಸಲ ನಮ್ಮನ್ನ ತೋರಿಸ್ಕೊಟ್ಬಿಡುತ್ತೆ ಸದ್ಯದಲ್ಲೇ ಆ ಮುದ್ಕಿಗೆ ನಾನೊಂದು ಗತಿ ಕಾಣಿಸ್ತೀನಿ ಹೇಗ್ ಚಿಕ್ಕಮ್ಮ ನೋಡು ರಮ್ಯಾ ನಿದ್ದೆಗೆಟ್ರೆ ಫ್ರೆಶ್ನೆಸ್ ಹಾಳಾಗುತ್ತೆ ಅದು ಒಂದು ಕ್ರೈಟೀರಿಯಾ ಆಗುತ್ತೆ ಸೆಲೆಕ್ಷನ್ ಅಲ್ಲಿ ನಡಿ ಮಲ್ಕು ಹುಷಾರ್ ಗುಡ್ ನೈಟ್ ಬಾಬಾ ಸ್ವೀಟ್ ಡ್ರೀಮ್ಸ್ ಗುಡ್ ನೈಟ್ ಊಟ ಆಯ್ತು ಶರ್ಲಿ ಆದ್ರೆ ನಿದ್ದೆ ಬರ್ತಾ ಇಲ್ಲ ಆಹಾ ಯಾಕೋ ಯಾಕಂದ್ರೆ ಡೈಲಿ ನನ್ನ ವೈಫಿಯಿಂದ ಒಂದು ಪಪ್ಪಿ ತಗೊಳ್ಳಿಲ್ಲ ಅಂತಂದ್ರೆ ನಂಗೆ ನಿದ್ದೆ ಆದ್ರೂ ಹೇಗೆ ಬರುತ್ತೆ ಶಾಂತಜ್ಜಿ ಇದ್ದಾರೆ ಪಕ್ಕದಲ್ಲಿ ಹುಷಾರು ಓ ಹೌದಾ ವೈಫಿ ಡೋಂಟ್ ವರಿ ಅಜ್ಜಿ ಎದ್ದಳೋ ಸ್ಥಿತಿಲಿಲ್ಲ ಬಿಡಿ ಈಗ ಅವರಿಗೆ ಎಚ್ಚರ ಆಯ್ತು ವಾಟ್ ಅ ಗುಡ್ ನ್ಯೂಸ್ ಹೇಳು ರಮ್ಯಾ ಏನ್ ವಿಷಯ ಎಲ್ಲ ನಾವ್ ಅಂದ್ಕೊಂಡಾಗೆ ಆಗ್ತಾ ಇದೆ ತಾನೆ ಅವನು ಪಕ್ಕದಲ್ಲ ಇದಾನ ಪಕ್ಕದಲ್ಲ ಪಕ್ಕದ ರೂಮಲ್ಲಿ ಇದಾನೆ ಒಂದೇ ರೂಮಲ್ಲಿ ಸೆಟ್ಲ್ ಆಗ್ಬಿಡಣ ಅಂತ ಟ್ರೈ ಮಾಡಿದೆ ಒಬ್ಬ ಇಡಿಯಟ್ ರಿಸೆಪ್ಷನಿಸ್ಟ್ ಇಂದ ಕೆಲಸ ಕೆಡ್ತು ಒಂದ್ಸಲ ನಾವ್ ಯಾರಿಗಾದ್ರೂ ಟಾರ್ಗೆಟ್ ಇಟ್ರೆ ಆ ಟಾರ್ಗೆಟ್ ಮಾತ್ರ ನಮ್ ಕಣ್ಣಿಗೆ ಕಾಣ್ಬೇಕೆ ಹೊರತು ಸುತ್ತಮುತ್ತ ಇರೋ ಡಿಸ್ಟರ್ಬೆನ್ಸ್ ಅಲ್ಲ ನೀನ್ ಹೇಳೋದು ಸರಿನೇ ಆದ್ರೆ ಏನ್ ಮಾಡೋದು ರೂಮ್ ಗೋದ್ರೆ ಸಾಕು ಓಡಿಸ್ಬಿಡ್ತಾನೆ ಅವನು ಅವನು ಯಾವಾಗ ನಿನ್ನನ್ನ ಅತ್ತಕ್ಕೆ ಬಿಟ್ಕೊಂಡಿದ್ದಾನೆ ಹೇಳು ಈಗ ಹೊಸದಾಗಿ ಓಡಿಸೋದಿಕ್ಕೆ ಅಮ್ಮ ವಾಸ್ತವ ಹೇಳ್ದೆ ನಿನಗೆ ಸುಮ್ಮನೆ ಕೋಣೆಯಲ್ಲಿ ಹಿಂಗ್ ತಿನ್ನೋ ಬದಲು ತಲೆಗೆ ಹುಳ ಬಿಟ್ಕೊಂಡು ಏನಾದ್ರೂ ಯೋಚನೆ ಮಾಡು ದಾರಿ ಹುಡುಕು ಈ ತರದ ಅವಕಾಶ ನಿನಗೆ ಪದೇ ಪದೇ ಸಿಗೋಲ್ಲ ಒಟ್ಟಿನಲ್ಲಿ ನಾವು ಹಾಕಿದ ಪ್ಲಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಈ ಸಲ ಅವನು ಮಿಸ್ ಆದ ಅಂದ್ರೆ ಲೈಫಲ್ಲಿ ಮತ್ತೆ ಸಿಗೋದು ಕಷ್ಟ ಇದೆ ನೆನಪಿರ್ಲಿ ಆಯ್ತಮ್ಮ ನಾನು ಏನಾದರೂ ಮಾಡೇ ಮಾಡ್ತೀನಿ
ಅಜಿತ್ ರೂಮಿಗೆ ಸೇರ್ಕೋಬೇಕು ಅಂದ್ರೆ ಏನ್ ಮಾಡಬೇಕು ನಾನು? ಅಜ್ಜಿ ಪ್ರಜ್ಞೆ ಬಂತ ಸರಿ ಈಗಲೇ ಎದ್ದೇಳ್ಸೋರ್ನ ನಾನು ಮಾತಾಡಬೇಕು. ಸಾರಿ ಅಜಿತ್, ಕಾನ್ಶಿಯಸ್ನೆಸ್ ಬಂದು ಮತ್ತೆ ಕೋಮಾಗೆ ಹೋಗ್ಬಿಟ್ರು. ಡೋಂಟ್ ವರಿ, ಕೋಮಾ ಪೇಷಂಟ್ಸ್ ವಿಷಯದಲ್ಲಿ ಹೀಗೆ ಆಗುತ್ತಂತೆ. ಅಟ್ಲೀಸ್ಟ್ ಅವ್ರಿಗೆ ಒಂದ್ಸಲ ಎಚ್ಚರ ಆಯ್ತಲ್ಲ, ದಾಟ್ ಇಟ್ಸೆಲ್ಫ್ ಇಸ್ ಎ ಪಾಸಿಟಿವ್ ಸೈನ್. ವಿ ಕ್ಯಾನ್ ಹೋಪ್ ಫಾರ್ ದಿ ಬೆಸ್ಟ್. ಅದು ನಿಜಾನೆ, ಸದ್ಯ ಅವ್ರು ನಾರ್ಮಲ್ ಆಗ್ಬಿಟ್ರೆ ಸಾಕು. ಖಂಡಿತ ಆಗ್ತಾರೆ ಅಜಿತ್. ಅದು ಸರಿ ವೈಫಿಗೆ. ನಮ್ಮ ವಿಷಯ ಏನಾಯ್ತು? ಏನು ನಿನಗೆ ಗೊತ್ತಿಲ್ಲ ವೈಫಿ? ಗೊತ್ತಿಲ್ಲ, ಅದೇ ನನಗೆ ಬರಬೇಕಾದ ದಕ್ಷಿಣೆ. ನೋ ನೋ. ಎಸ್ ಎಸ್ ಶರ್ಲಿ. ಯಾರು? ಅಜಿತ್ ಬಾಬಾ, ಅಜಿತ್ ಬಾಬಾ. ರಮ್ಯಾ ಬಾಬಾ, ನಂಗೆ ಭಯ ಆಗ್ತಿದೆ ಬಾಬಾ, ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಇಷ್ಟೊಂದು ಎದುರುಕೊಂಡಿದ್ದೆ? ಏನಾಯ್ತು? ನಾನು ಮಲಗಿದ್ನ, ಯಾರೋ ಬಂದು ಬಾಗಿಲು ಬಡಿದ್ರು. ಯಾರೋ ಗಂಡಸ್ ಧ್ವನಿ, ಏ ಬಾಗಿಲು ತೆಗಿ ಅಂತ ಯಾರೋ ಕುಡ್ಕ ಕರೆದಂಗಿತ್ತು. ಅದಕ್ಕೆ ಈ ಥರ ಲಾಡ್ಜ್ಗಳಿಗೆಲ್ಲ ಬರಬಾರ್ದು ಅಂತ ಹೇಳೋದು. ಏನು ಮಾಡೋದು, ನೀನು ಹಠ ಮಾಡಿದ್ದಕ್ಕೆ ಇಲ್ಲಿ ಉಳ್ಕೊಳ್ಳೋವಾಗಾಯ್ತು. ನೀನೇನು ಯೋಚನೆ ಮಾಡಿಬಿಡ ರಮ್ಯಾ, ನಾನೋಗಿ ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡ್ತೇನೆ, ಮತ್ತೆ ಈ ಥರ ಆಗಲ್ಲ. ಅಯ್ಯೋ ಬೇಡ ಬಾವಾ, ನಾನಂತೂ ಒಬ್ಳೇ ಆ ರೂಮಲ್ಲಿ ಇರಲ್ಲ. ಯಾರು ಬಂದು ಬಾಗಿಲು ಬಡಿತಾರೋ ಅಂತ ನಂಗೆ ಭಯ ಆಗ್ತಾ ಇದೆ. ನಾನು ಇಲ್ಲೇ ಇರ್ತೀನಿ. ಶರ್ಲಿ, ನಾನು ನಾಳೆ ಫೋನ್ ಮಾಡ್ತೀನಿ. ಟೇಕ್ ಕೇರ್. ನೀನು ಭಯ ಪಡ್ಬೇಡ ರಮ್ಯ, ನಾನಿದ್ದೀನಿ. ನೀನು ಆರಾಮಾಗಿ ಬೆಡ್ ಮೇಲೆ ಮಲ್ಕೋ, ನಾನು ಕೆಳಗಡೆ ಮಲ್ಕೋತೀನಿ. ಕೆಳಗಡೆನಾ? ಬೇಡ ಬಾವಾ, ನೀನು ಮೇಲೆ ಮಲ್ಕೋ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅಡ್ಜಸ್ಟ್ ಅಲ್ಲ, ಏನು ಬೇಡ, ನೀನು ಆರಾಮಾಗಿ ಮಲ್ಕೋ, ನನ್ನ ಕೆಳಗಡೆನೆ ಕಂಫರ್ಟ್ ಇದೆ. ಮತ್ತೆ ಏನು ಯೋಚನೆ ಮಾಡ್ತಾ ಇದೀಯಾ? ಬಾ ಬಾ ರಮ್ಯ. ಗುಡ್ ನೈಟ್ ರಮ್ಯ. ಗುಡ್ ನೈಟ್ ಬಾವಾ. ದ್ರಾಕ್ಷಿನ ಜನ ಹುಳಿ ಅಂತಾರೆ. ಈ ಗೂಬೆನ್ ನೋಡಿದ್ರೆ ಮೇಲ್ ಬಂದ್ ಬೀಳೋ ದ್ರಾಕ್ಷಿನೂ ಹುಳಿ ಅಂತಾನೆ. ಇವನು ಒಳ್ಳೆಯವನಂತ ಕರಿಬೇಕಾ ಅಥವಾ ಗುಗ್ಗು ಅಂತ ಕರಿಬೇಕಾ? ರಸಿಕ್ತನೇ ಇಲ್ಲ ಗುಡ್ಡು ಜನ್ಮಕ್ಕೆ. ಇರ್ಲಿ ಇರ್ಲಿ, ಡ್ರಾಮಾ ಈಗ ತಾನೇ ಸ್ಟಾರ್ಟ್ ಆಗಿದೆ, ನೋಡ್ಕೋತೀನಿ.
ನನಗೆ ದುಃಖ ಒತ್ತರಿಸ್ಕೊಂಡು ಬರುತ್ತೆ ತಾಯಿ. ಹೀಗಾದರೂ ಮಾಡಿ ಅವಳ ಬದುಕಲ್ಲಿ ಮತ್ತೆ ಬೆಳದಿಂಗಳು ಬರೋ ತರ ಮಾಡಮ್ಮ. ಪ್ರದಕ್ಷಿಣೆ ಹಾಕೊಂಡ್ಬರೋಣ. ಇಲ್ಲ ತುಳಸಿ, ನಂಗೆ ಕಾಲು ತುಂಬಾ ನೋಯ್ತಿದೆ, ನೀ ಹೋಗ್ಬಮ್ಮ. ಸರಿ ಅಮ್ಮ. ಅಮ್ಮ, ನನ್ನ ಮಗಳು ಬೋಳು ಹಣೆನ ನನ್ನಿಂದ ನೋಡೋಕಾಗ್ತಿಲ್ಲ. ಅವಳು ಬೋಳು ಹಣೆ ನೋಡಿದಾಗೆಲ್ಲ ನಂಗೆ ದುಃಖ ಒತ್ತರಿಸ್ಕೊಂಡು ಬರುತ್ತೆ ತಾಯಿ. ಹೀಗಾದ್ರೂ ಮಾಡಿ ಅವಳ ಬದುಕಲ್ಲಿ ಮತ್ತೆ ಬೆಳದಿಂಗಳು ಬರೋ ತರ ಮಾಡಮ್ಮ. ನನ್ನ ಭೂಮಿ ನನಗೆ ಪ್ರೀತಿಯಿಂದ ಕೊಟ್ಟ ಜಾಕೆಟ್ ಅನ್ನ ಕಸದಲ್ಲಿ ಬಿಸಾಕ್ತೀಯನೋ ಉಮಾಕಾಂತ?
ನನ್ನ ಭೂಮಿ ನನಗೆ ಪ್ರೀತಿಯಿಂದ ಕೊಟ್ಟ ಜಾಕೆಟ್ ಅನ್ನ ಕಸದಲ್ಲಿ ಬಿಸಾಕ್ತೀಯ ನೋ ಉಮಾಕಾಂತ ನನಗೆ ದುಃಖ ಒತ್ತರಿಸ್ಕೊಂಡು ಬರುತ್ತೆ ತಾಯಿ ಈಗಾದ್ರು ಮಾಡಿ ಅವಳ ಬದುಕಲ್ಲಿ ಮತ್ತೆ ಬೆಳದಿಂಗಳು ಬರೋ ತರ ಮಾಡಮ್ಮ ಭೂಮಿ ನನಗೆ ಪ್ರೀತಿಯಿಂದ ಕೊಟ್ಟ ಜಾಕೆಟ್ ಅನ್ನ ಕಸದಲ್ಲಿ ಬಿಸಾಕ್ತೀಯ ನೋ ಉಮಾಕಾಂತ ಭೂಮಿ ನನಗೆ ಪ್ರೀತಿಯಿಂದ ಕೊಟ್ಟ ಜಾಕೆಟ್ ಅನ್ನ ಕಸದಲ್ಲಿ ಬಿಸಾಕ್ತೀಯ ನೋ ಉಮಾಕಾಂತ